ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಯೂಟ್ಯೂಬ್ ಓಪನ್ ಮಾಡಿದ ಕೂಡಲೇ ನಿಮಗೆ ಮೊದಲು ಕಾಣಿಸೋದೇ ಫುಡ್ ತಿನ್ನುವವರ ವಿಡಿಯೋಸ್. ಕೆಲವರು ಸಾಮಾನ್ಯರಂತೆ ಒಬ್ಬರಿಗೆ ಸರಿ ಹೋಗುವಷ್ಟು ಆಹಾರ ತಿಂತಾರೆ, ಇನ್ನು ಕೆಲವರು 10 ಜನರು ತಿನ್ನುವ ಆಹಾರವನ್ನ ಒಬ್ಬರೇ ತಿನ್ನುತ್ತಾ ನೋಡುವವರಿಗೆ ತಿನ್ಬೇಕು ಅನ್ನೋ ಆಸೆಯನ್ನ ಹುಟ್ಟಿಸ್ತಾರೆ. ಆದ್ರೆ ಈ ವಿಡಿಯೋಗಳನ್ನ ನೋಡುವವರಿಗೆ ಕೆಜಿ ಗಟ್ಟಲೆ ಆಹಾರವನ್ನ 10-15 ನಿಮಿಷಗಳ ಒಳಗಡೆ ಹೇಗೆ ತಿಂತಾರೆ ಎಂಬ ಸಂದೇಹ ಖಂಡಿತವಾಗ್ಲೂ ಬರುತ್ತೆ. 5 ಕೆಜಿಯಷ್ಟು ಚಿಕನ್ನ, 5 ಕೆಜಿಯಷ್ಟು ಬಿರಿಯಾನಿಯನ್ನ ಇವರು ಹೇಗೆ ತಿಂದು ಅರಗಿಸಿಕೊಳ್ತಾರೆ, ಇದು ನಿಜಾನ ಸುಳ್ಳ ಅಥವಾ ಅವರು ಕ್ಯಾಮ್ರಾ ಮುಂದೆ ತಿಂದಂತೆ ಆಕ್ಟ್ ಮಾಡ್ತಾರಾ ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ತೇನೆ. ಹಾಗೇನೆ ಈ ರೀತಿ ಕೆಜಿ ಗಟ್ಟಲೆ ಆಹಾರವನ್ನ ತಿಂದು ತಮ್ಮ ಪ್ರಾಣವನ್ನ ಕಳೆದುಕೊಂಡ ಫುಡ್ ವ್ಲಾಗರ್ಸ್ ಬಗ್ಗೆನೂ ಹೇಳ್ತೇನೆ. ಹಾಗೂ ಈ ವಿಡಿಯೋಗಳನ್ನ ನೋಡೋದ್ರಿಂದ ನಮ್ಮ ಮೇಲೆ ಇವು ಯಾವ ರೀತಿ ಪ್ರಭಾವ ಬೀರ್ತವೆ ಅನ್ನೋದನ್ನು ತಿಳಿಸ್ಕೊಡ್ತೇನೆ. ಇದಕ್ಕಾಗಿ ತುಂಬಾ ಆಸಕ್ತಿಯಾಗಿರೋ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಮೊದಲನೇದಾಗಿ ಈ ರೀತಿ ಮಿತಿ ಮೀರಿ ಆಹಾರ ತಿನ್ನುತ್ತಾ ವ್ಯೂವರ್ಸ್ನ ಎಂಟರ್ಟೈನ್ ಮಾಡುವವರನ್ನ ಮುಕ್ಬ್ಯಾಂಗರ್ಸ್ ಅಂತ ಕರೀತಾರೆ. ಇದು ಮೊಟ್ಟ ಮೊದಲನೇ ಬಾರಿಗೆ ಸೌತ್ ಕೊರಿಯಾದಲ್ಲಿ 2010ರಲ್ಲಿ ಪ್ರಾರಂಭವಾಗುತ್ತೆ. ಸೌತ್ ಕೊರಿಯಾದಲ್ಲಿ ಭಾರಿ ಪ್ರಮಾಣದಲ್ಲಿ ಸೀ ಫುಡ್, ನೂಡಲ್ಸ್, ರೈಸ್ನಂತಹ ಆಹಾರವನ್ನ ತಿಂತ ಶೂಟ್ ಮಾಡಿ ಆ ವಿಡಿಯೋಸ್ನ ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡಿದಾಗ ಕೆಲವೇ ದಿನಗಳಲ್ಲಿ ಅವುಗಳಿಗೆ ಒಳ್ಳೆ ರೆಸ್ಪಾನ್ಸ್ ಬರುತ್ತೆ. ಇದರಿಂದ USA UKದಲ್ಲಿನ ಜನರು ಕೂಡ ಕ್ಯಾಮ್ರಾ ಮುಂದೆ ಬಂದು ಏನೂ ಮಾತನಾಡದೆ ಆಹಾರ ತಿಂತ ಕೇವಲ ಫುಡ್ ಸೌಂಡ್ಸ್ನಿಂದ ವಿಡಿಯೋಸ್ ಮಾಡಿ ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡಿ ಫೇಮಸ್ ಆಗ್ತಾರೆ. ಇದಾದ ನಂತರ ಭಾರತದಲ್ಲೂ ಮುಕ್ಬ್ಯಾಂಗ್ ಮಾಡ್ತಾ ಮ್ಯಾಡಿ ಈಟ್ಸ್, ಸಾಪಾಟು ರಾಮನ್, ವಿಕ್ಕಿ ಬೈಟ್ಸ್, ಉಲ್ಲಾಸ್ ಲೆಗ್ ಪೀಸ್, ಫುಡಿ ಬಾಬ್ ನಂತವರು ತಮ್ಮ ಈಟಿಂಗ್ ಸ್ಟೈಲ್ ಮುಖಾಂತರ ಫೇಮಸ್ ಆಗಿ ಸಬ್ಸ್ಕ್ರೈಬರ್ಸ್ನ ಗಳಿಸ್ತಾರೆ. ಆದ್ರೆ ಇವರು ಆರೋಗ್ಯವನ್ನು ಲೆಕ್ಕಿಸದೆ ಈ ರೀತಿ ಮಿತಿ ಮೀರಿ ತಿನ್ನೋದಕ್ಕೆ ಕಾರಣ ಹಣ ಅಂತ ಹೇಳಬಹುದು. ಯೂಟ್ಯೂಬ್ ಬರೋದಕ್ಕೂ ಮುಂಚೆ ಹೊಟ್ಟೆಗೆ ತಿನ್ನಲು ಹಣ ಸಂಪಾದಿಸಬೇಕಾಗಿತ್ತು. ಆದ್ರೆ ಈಗ ಕೆಲವು ಜನರು ತಿಂತಾನೆ ಯೂಟ್ಯೂಬ್ ಮುಖಾಂತರ ಹಣ ಸಂಪಾದಿಸುತ್ತಿದ್ದಾರೆ. ಈ ರೀತಿ ಬರೋ ಹಣದ ಮುಂದೆ ಅವರಿಗೆ ಉಂಟಾಗುವ ಆರೋಗ್ಯ ಸಮಸ್ಯೆಗಳು ದೊಡ್ಡದಾಗಿ ಕಾಣಿಸೋದಿಲ್ಲ. ಮೊದಲನೇದಾಗಿ ನಾವು ಮ್ಯಾಡಿ ಈಟ್ಸ್ ಎಂಬ ಚಾನೆಲ್ನ ನಡೆಸೋ ಮಾಧುರಿ ಅವರ ಬಗ್ಗೆ ತಿಳ್ಕೊಳ್ಳೋಣ. ಮಾಧುರಿ BE ಓದುತ್ತಿರುವಾಗ ಯೂಟ್ಯೂಬ್ ಅಲ್ಲಿ ಸೌತ್ ಕೊರಿಯಾದವರು ತಿನ್ನುವ ಫುಡ್ಸ್ ನ ನೋಡಿ ಇನ್ಸ್ಪೈರ್ ಆಗಿ 2016ರಲ್ಲಿ ಇವರು ಒಂದು ಈಟಿಂಗ್ ಚಾನೆಲ್ ನ ಓಪನ್ ಮಾಡ್ತಾರೆ. ಪ್ರಾರಂಭದಲ್ಲಿ ಇವರು ತುಂಬಾ ತೆಳ್ಳಗಿರ್ತಾರೆ, ಆದ್ರೆ ಸಬ್ಸ್ಕ್ರೈಬರ್ಸ್ ನ ಗಳಿಸುವ ಉದ್ದೇಶದಿಂದ ಮಿತಿ ಮೀರಿ ಸ್ವೀಟ್ಸ್, ಚಾಕ್ಲೇಟ್ಸ್, ನಾನ್ ವೆಜ್ ಐಟಮ್ಸ್ ನ ತಿಂತ ಕೆಲವೇ ದಿನಗಳಿಗೆ 5 ಮಿಲಿಯನ್ ಅಷ್ಟು ಸಬ್ಸ್ಕ್ರೈಬರ್ಸ್ ನ ಗಳಿಸ್ತಾರೆ. ಈ ರೀತಿ ಬಂದ ಹೆಸರು ಹಣದಿಂದ BE ಅರ್ಧಕ್ಕೆ ನಿಲ್ಲಿಸಿ ಪೂರ್ತಿಯಾಗಿ ಯೂಟ್ಯೂಬರ್ ಆಗಿ ಬದಲಾಗ್ತಾರೆ. ಹಲವಾರು ಬಾರಿ ಅನೇಕ ಜನರು ಇವರಿಗೆ ಲೈವ್ ನಲ್ಲೇ ಮುಕ್ಬ್ಯಾಂಗ್ ಮಾಡಿ ಅಂತ ಕೇಳಿದ್ರೆ ಇವರು ಒಂದ್ಸಲನೂ ಮಾಡೋದಿಲ್ಲ. ಇದಕ್ಕೆ ಮುಖ್ಯ ಕಾರಣ ತನ್ನ ವಿಡಿಯೋದಲ್ಲಿ ತೋರಿಸುವ ಫುಡ್ ಐಟಮ್ಸ್ ನ 15-20 ನಿಮಿಷದಲ್ಲಿ ತಿನ್ನೋದು ಅಸಾಧ್ಯ ಅಂತಾನೆ ಹೇಳಬಹುದು. ಹಾಗೂ ಒಂದು ವೇಳೆ ಲೈವ್ ನಲ್ಲಿ ತಿಂದ್ರೆ ವ್ಯೂವರ್ಸ್ಗೆ ತನ್ನ ಬಂಡವಾಳ ಬಟ ಬಯಲಾಗುತ್ತೆ ಎಂಬ ಭಯದಿಂದ ಲೈವ್ ನಲ್ಲಿ ತಿನ್ನೋದಿಲ್ಲ ಅಂತ ಹೇಳಬಹುದು. ಆದ್ರೆ ನಿಮ್ಮಲ್ಲಿ ಕೆಲವರು ಕೇಳಬಹುದು, ಅವರು ಮಾಡೋ ವಿಡಿಯೋದಲ್ಲಿ ಪೂರ್ತಿಯಾಗಿ ಆಹಾರ ತಿಂದಂತೆ ತೋರಿಸ್ತಾರೆ ಅಲ್ವಾ ಅಂತ. ಇದರ ಹಿಂದೆ ಇರೋ ಸೀಕ್ರೆಟ್ ಏನಂದ್ರೆ ಅವರು ತಿನ್ನುವ ವಿಡಿಯೋನ ಎಡಿಟಿಂಗ್ ಮಾಡಿರ್ತಾರೆ. ಇನ್ನು ಈ ಮಹಿಳೆ ತಿನ್ನೋದಕ್ಕೂ ಮುಂಚೆ ಅದರಲ್ಲಿರುವ ಐಟಮ್ಸ್ ಬಗ್ಗೆ ವಿವರಿಸಿ ತಿನ್ನಲು ಪ್ರಾರಂಭಿಸ್ತಾಳೆ. ಆ ಐಟಮ್ಸ್ ನ ತಿನ್ನಲು ತುಂಬಾ ಸಮಯ ಹಿಡಿಯುತ್ತೆ, ಆದ್ರೆ ಅದು ನೋಡುವವರಿಗೆ ಗೊತ್ತಾಗದಂತೆ ಎಡಿಟ್ ಮಾಡ್ತಾರೆ. ಮತ್ತೊಂದು ವಿಷಯ ಏನಂದ್ರೆ ಇವರು ಆಹಾರ ತಿನ್ನುವಾಗ ಅದನ್ನ ಅಗಿಯೋದು ಅಥವಾ ನುಂಗೋದನ್ನ ಮಾಡೋದಿಲ್ಲ. ಅದನ್ನ ನಾವು ಎಡಿಟಿಂಗ್ ಕಟ್ಸ್ ಅಲ್ಲಿ ಸುಲಭವಾಗಿ ಗಮನಿಸಬಹುದು. ಇದೇ ವಿಷಯದ ಬಗ್ಗೆ ಮ್ಯಾಡಿ ಅವರನ್ನ ಕೇಳಿದಾಗ ಇದಕ್ಕೆ ಉತ್ತರಿಸಿದ ಮ್ಯಾಡಿ, ನಾನು ಅಗಿಯೋದು ನುಂಗೋದನ್ನ ತೋರಿಸಿದ್ರೆ ತುಂಬಾ ಸಮಯ ಹಿಡಿಯುತ್ತೆ, ಇದಕ್ಕಾಗಿ ಆಹಾರವನ್ನ ಬಾಯಲ್ಲಿಟ್ಕೊಂಡು ಒಂದು ಬೈಟ್ ಮಾಡೋವರೆಗೂ ಮಾತ್ರ ತೋರಿಸ್ತೇನೆ, ಇಲ್ಲದಿದ್ರೆ ವ್ಯೂವರ್ಸ್ಗೆ ಬೋರ್ ಆಗುತ್ತೆ ಅಂತ ಹೇಳ್ತಾರೆ. ಇದು ಕೂಡ ಮುಕ್ಬ್ಯಾಂಗ್ ನಲ್ಲಿ ಒಂದು ಟ್ರಿಕ್ ಅಂತಾನೆ ಹೇಳಬಹುದು. ಹಾಗೂ ಮತ್ತೊಂದು ಟ್ರಿಕ್ ಏನಂದ್ರೆ ಕೆಲವು ಮುಕ್ಬ್ಯಾಂಗರ್ಸ್ ಒಂದು ಕಡೆ ಫುಡ್ ನ ತಿನ್ನುತ್ತಾ ಮತ್ತೊಂದು ಕಡೆ ಡಸ್ಟ್ ಬಿನ್ ನಲ್ಲಿ ಉಗುಳ್ತಾರೆ ಅಂತ ಹೇಳಬಹುದು. ಆದ್ರೆ ಅದು ನಮಗೆ ಗೊತ್ತಾಗೋದಿಲ್ಲ, ಅದನ್ನ ಎಡಿಟ್ ಮಾಡ್ತಾರೆ. ಆದ್ರೆ ಈ ರೀತಿ ಎಲ್ಲಾ ಮುಕ್ಬ್ಯಾಂಗರ್ಸ್ ಮಾಡ್ತಾರೆ ಅಂತ ನಾವು ಹೇಳ್ತಿಲ್ಲ. ಇದೇ ರೀತಿ ನಮ್ಮ ಸೌತ್ ನಲ್ಲಿ ಸಾಪಾಟು ರಾಮನ್ ಎಂಬ ಚಾನೆಲ್ ಅಲ್ಲಿ ಶಬರಿ ಎಂಬ ವ್ಯಕ್ತಿ ತನ್ನ ತಂದೆಯೊಂದಿಗೆ ಮುಕ್ಬ್ಯಾಂಗ್ ವಿಡಿಯೋಸ್ ಮಾಡ್ತಾ ಕೆಲವೇ ದಿನಗಳಿಗೆ ಫೇಮಸ್ ಆಗ್ತಾರೆ. ಈ ಮುಕ್ಬ್ಯಾಂಗ್ ಮಾಡುವ ಟ್ರಿಕ್ ಬಗ್ಗೆ ಅರಿವಿಲ್ಲದ ಜನರು ಸಾಪಾಟು ರಾಮನ್ ಅವರಿಗೆ 10 ಕೆಜಿ ಚಿಕನ್, ಮಟನ್, ಬಿರಿಯಾನಿನ ತಿಂದ್ರೂ ಕೂಡ ನೀವು ಇಷ್ಟೊಂದು ಆಕ್ಟಿವ್ ಆಗಿ ಹೇಗಿದ್ದೀರಾ ಅಂತ ಪ್ರಶ್ನೆ ಕೇಳ್ತಾರೆ. ಇದಕ್ಕೆ ಅವರು ಈ ರೀತಿ ಪ್ರತಿಕ್ರಿಯೆ ಕೊಡ್ತಾರೆ.
ನಾನೊಂದು ಕಷಾಯ ಕುಡಿತೇನೆ, ಅದರಿಂದಾನೆ ಆ ಆಹಾರ ಅರಗುತ್ತೆ, ನಿಮಗೂ ಆ ಕಷಾಯ ಬೇಕಿದ್ರೆ ಹಣ ಕೊಟ್ಟು ಆರ್ಡರ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಆದರೆ ಆ ಕಷಾಯ ತರಿಸಿಕೊಂಡು ಕುಡಿದವರು ಅದರಿಂದ ಏನು ಪ್ರಯೋಜನವಿಲ್ಲ, ಅದು ಆಹಾರವನ್ನು ಅರಗಿಸೋದಿಲ್ಲ ಅಂತ ಹೇಳ್ತಿದ್ದಾರೆ. ಇದೇ ರೀತಿ ಈಟ್ ವಿತ್ ಬುಕ್ಕಿ ಎಂಬ ಸೌತ್ ಕೊರಿಯನ್ ಲೇಡಿ ಮುಕ್ಬ್ಯಾಂಗ್ ಮಾಡ್ತಾ ತುಂಬಾ ಫೇಮಸ್ ಆಗ್ತಾರೆ. ಇವರ ವಿಡಿಯೋಸ್ಗೆ ಮಿಲಿಯನ್ಸ್ನಲ್ಲಿ ವ್ಯೂಸ್ ಬರ್ತವೆ. ಹೀಗೆ ಒಂದು ವಿಡಿಯೋದಲ್ಲಿ ತಿಂದ ಆಹಾರವನ್ನ ಪಕ್ಕದಲ್ಲಿರುವ ಡಸ್ಟ್ಬಿನ್ನಲ್ಲಿ ಉಗುಳ್ತಾಳೆ. ಆದರೆ ಅದನ್ನು ಎಡಿಟಿಂಗ್ನಲ್ಲಿ ತೆಗೆಯೋದನ್ನು ಮರೆತು ಹಾಗೇನೆ ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡ್ತಾಳೆ. ಇದನ್ನು ನೋಡಿದ ತನ್ನ ಫಾಲೋವರ್ಸ್ ಈಕೆ ನಿಜವಾಗ್ಲೂ ಫುಡ್ ತಿನ್ನೋದಿಲ್ಲ, ಹಣಕ್ಕಾಗಿ ಇಂತಹ ಟ್ರಿಕ್ಸ್ ಮಾಡಿ ಜನರನ್ನ ಮೋಸ ಮಾಡ್ತಾಳೆ ಅಂತ ಟೀಕೆಗಳನ್ನು ಮಾಡಲು ಪ್ರಾರಂಭಿಸ್ತಾರೆ. ಇನ್ನು ಕೆಲವು ಮುಕ್ಬ್ಯಾಂಗರ್ಸ್ ಆದರೆ ಟೈಮರ್ನ ಇಟ್ಕೊಂಡು 10 kgಯಷ್ಟು ಚಿಕನ್, 5 kgಯಷ್ಟು ಬಿರಿಯಾನಿ, 8 kg ಮಟನ್ನ ತಿಂತ ಆ ವಿಡಿಯೋಸ್ನ ಅಪ್ಲೋಡ್ ಮಾಡ್ತಿರ್ತಾರೆ. ಆದರೆ ವಾಸ್ತವವಾಗಿ ಅವರು ಆ ಐಟಮ್ನ ಪೂರ್ತಿಯಾಗಿ ತಿಂದರೂ ಕೂಡ ಆ ವಿಡಿಯೋ ಪೂರ್ತಿಯಾದ ಮೇಲೆ ಕೆಲವರು ಆ ಫುಡ್ನ ವಾಂತಿ ಮಾಡ್ತಾರೆ. ಇನ್ನು ಕೆಲವರಾದರೆ ಆ ಫುಡ್ನ ಅರಗಿಸಲು ಟ್ಯಾಬ್ಲೆಟ್ಸ್ ಹಾಗೂ ಕಷಾಯಗಳನ್ನು ಬಳಸ್ತಾರೆ ಅಂತ ಹೇಳಬಹುದು. ಇದೇ ರೀತಿ ಫಾರಿನಲ್ಲಿ ವಿಡಿಯೋಸ್ ಮಾಡೋ ಕೆಲವು ಮುಕ್ ಬ್ಯಾಂಗರ್ಸ್ ವಾರಕ್ಕೊಂದು ವಿಡಿಯೋ ಮಾಡಿ ಆಗ ತಿಂದಾಗ ಬಂದ ಫ್ಯಾಟ್ನ ಆ ವಾರ ಪೂರ್ತಿ ವರ್ಕೌಟ್ ಮಾಡಿ ಕರಗಿಸ್ತಾರೆ. ಆದರೆ ನಮ್ಮಲ್ಲಿನ ಕೆಲವು ಮುಕ್ ಬ್ಯಾಂಗರ್ಸ್ ಇದನ್ನು ಫಾಲೋ ಮಾಡೋದಿಲ್ಲ, ಹಣ ಬರ್ತಿದೆ ಅಂತ ಪ್ರತಿದಿನ ವಿಡಿಯೋ ಮಾಡೋದ್ರಿಂದ ಆರೋಗ್ಯ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತೆ. ಯಾಕಂದರೆ ಎಡಿಟಿಂಗ್ ಹಾಗೂ ವಾಮಿಟಿಂಗ್ನಿಂದ ಮ್ಯಾನೇಜ್ ಮಾಡುವವರು ಚೆನ್ನಾಗೇ ಇರ್ತಾರೆ, ಆದರೆ ನಿಜವಾಗ್ಲೂ ಫುಡ್ ತಿನ್ನುವವರು ಪ್ರತಿದಿನ ಈ ರೀತಿ ಜಂಕ್ ಫುಡ್ಸ್ನ ತಿನ್ನೋದ್ರಿಂದ ಅವರಿಗೆ ಈಟಿಂಗ್ ಡಿಸಾರ್ಡರ್ನಂತಹ ಸಮಸ್ಯೆಗಳು ಬಂದು ಅಜೀರ್ಣ, ಡಿಪ್ರೆಷನ್, ಅಲ್ಸರ್, ಹಾರ್ಟ್ ಪ್ರಾಬ್ಲಮ್ನಂತಹ ಸಮಸ್ಯೆಗಳು ಬರ್ತವೆ. ಇಷ್ಟೇ ಅಲ್ಲದೆ ಇವರು ಒಂದೇ ಬಾರಿಗೆ 3-4 kg ಕೇಕ್, ಸ್ವೀಟ್ಸ್, ಐಸ್ ಕ್ರೀಮ್ಸ್ನ ತಿನ್ನೋದ್ರಿಂದ ದೇಹದಲ್ಲಿ ಶುಗರ್ ಲೆವೆಲ್ಸ್ ಜಾಸ್ತಿಯಾಗಿ ಸ್ಟ್ರೋಕ್ ಬರುವ ಸಾಧ್ಯತೆಯೂ ಇರುತ್ತೆ. ಇವರಂತೆಯೇ Wepo69 ಎಂಬ ಟಿಕ್ಟಾಕರ್ ಕಮ್ ಯೂಟ್ಯೂಬರ್ ತನಗಿರುವ 1.7 million ಸಬ್ಸ್ಕ್ರೈಬರ್ಸ್ನ ಎಂಟರ್ಟೈನ್ ಮಾಡಲು ಜಂಕ್ ಫುಡ್ಸ್ ಹಾಗೂ ಸ್ವೀಟ್ ಐಟಮ್ಸ್ನ ತಿಂತ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದ. ಇದರಿಂದ ಈತನ ಆರೋಗ್ಯ ಇದ್ದಕ್ಕಿದ್ದಂತೆ ಹದಗೆಟ್ಟಿದ್ದರಿಂದ ಆಸ್ಪತ್ರೆಗೆ ದಾಖಲಾದ 2 ಗಂಟೆಗೆ ಹಾರ್ಟ್ ಅಟ್ಯಾಕ್ನಿಂದ ತನ್ನ ಪ್ರಾಣ ಬಿಡ್ತಾನೆ. ಡಾಕ್ಟರ್ಸ್ಗಳು ಕೂಡ ಈತನು ಈ ರೀತಿ ಇದ್ದಕ್ಕಿದ್ದಂತೆ ಸಾಯೋದಕ್ಕೆ ಕಾರಣ ಅನ್ಹೆಲ್ದಿ ಫುಡ್ ಹ್ಯಾಬಿಟ್ಸ್ ಅಂತ ಹೇಳ್ತಾರೆ. ಆದರೆ ಈ ರೀತಿ ಫುಡ್ ತಿನ್ನುವ ವ್ಲಾಗರ್ಸಿಂದ ವೀಕ್ಷಕರ ಮೇಲೆ ತುಂಬ ಪರಿಣಾಮ ಬೀರುತ್ತೆ. ಅದು ಹೇಗೆಂದರೆ ಸ್ವತಃ ತಾವೇ ಫುಡ್ ಡಿಸಾರ್ಡರ್ಗೆ ಬಲಿಯಾಗೋದೊಂದೇ ಅಲ್ಲದೆ ಅವರ ವಿಡಿಯೋಸ್ ನೋಡುವ ವೀಕ್ಷಕರಿಗೂ ಡಿಸಾರ್ಡರ್ ಬರುವಂತೆ ಮಾಡ್ತಿದ್ದಾರೆ. ಯಾಕಂದರೆ ಆ ವಿಡಿಯೋಸಲ್ಲಿ ಇವರು ತಿನ್ನುವ ಫುಡ್ ತುಂಬ ಕಲರ್ಫುಲ್ ಆಗಿ ಅಟ್ರಾಕ್ಟಿವ್ ಆಗಿ ಕಾಣಿಸೋದ್ರಿಂದ ನೋಡುವವರಿಗೂ ಕೂಡ ಆ ಫುಡ್ನ ತಿನ್ನಬೇಕು ಎಂಬ ಆಸೆ ಬರುತ್ತೆ. ಇವರ ಕಲರ್ಫುಲ್ ಫುಡ್ ಬಗ್ಗೆ ಯೋಚನೆ ಮಾಡೋದ್ರಿಂದ ಮನೆಯಲ್ಲಿ ಮಾಡಿದ ಊಟ ಇವರಿಗೆ ಇಷ್ಟವಾಗೋದಿಲ್ಲ. ತಾವು ಮನೆಯಲ್ಲಿ ತಿನ್ನುವ ಆಹಾರವನ್ನು ವಿಡಿಯೋದಲ್ಲಿ ನೋಡಿದ ಆಹಾರದೊಂದಿಗೆ ಹೋಲಿಸಿಕೊಂಡು ಅಸಂತೃಪ್ತರಾಗ್ತಾರೆ. ಹಾಗೂ ಈ ವಿಡಿಯೋಸ್ನ ಪದೇ ಪದೇ ನೋಡೋದ್ರಿಂದ ಹೆಚ್ಚು ಹಸಿವಾಗಿ ಹೆಚ್ಚಾಗಿ ತಿನ್ನೋದ್ರಿಂದ ಜನರು ಅನ್ಹೆಲ್ತಿಯಾಗಿ ಬದಲಾಗ್ತಿದ್ದಾರೆ. ಈ ವಿಡಿಯೋ ಬಗ್ಗೆ ಮುಕ್ ಬ್ಯಾಂಗರ್ಸ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಈ ರೀತಿ ಮತ್ತಷ್ಟು ಆಸಕ್ತಿಯಾದ ವಿಡಿಯೋಗಳನ್ನು ನೋಡಲು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.